ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆಯ ಅಂಗವಾಗಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನೊಳಗೊಂಡ ಮೆರವಣಿಗೆಗೆ ನಗರದ ಜ್ಯುಬಿಲಿ ಪಾರ್ಕ್ ಬಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಡಾ ಎಚ್.ಎಲ್. ನಾಗರಾಜು ಅವರು ಚಾಲನೆ ನೀಡಿದರು. ಡೊಳ್ಳು ಕುಣಿತ, ತಮಟೆ, ನಗಾರಿ, ಪೂಜಾ ಕುಣಿತ ಮೆರವಣಿಗೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಹಾಗೂ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಗೆ ವಿಶೇಷ ಮೆರಗು ನೀಡಿದರು. ಮೆರವಣಿಗೆಯು ಜ್ಯುಬಿಲಿ ಪಾರ್ಕ್ನಿಂದ ಹೊರಟು ಮಹಾವೀರ ವೃತ್ತ, ಸಂಜಯ ವೃತ್ತ ಮಾರ್ಗಗಳಲ್ಲಿ ಸಂಚರಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸಮಾವೇಶಗೊಂಡಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮೋಹನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಸಿದ್ದಲಿಂಗೇಶವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾಯಿತನಾಗಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದು, ಸಾರ್ವಜನಿಕ ಅಭಿಪ್ರಾಯ ಕಲೆ ಹಾಕಲು ತೆರೆದ ಕಿವಿಗಳಿಂದ ಚರ್ಚೆ ಆಲಿಸುವ ಕರ್ತವ್ಯ ನನ್ನ ಮೇಲಿದೆ. ಸಮ್ಮೇಳನಾಧ್ಯಕ್ಷರನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿ ಆಯ್ಕೆ ಮಾಡಲಾಗುವುದು ಎಂದು ಕೇಂದ್ರ ಕಸಾಪ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯು ತನ್ನ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕಿದ್ದು, ಪರಿಷತ್ತಿನ ನಿಬಂಧನೆಗಳಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಯಾರನ್ನು ಮಾಡಬೇಕು, ಯಾರನ್ನು ಮಾಡಬಾರದು ಎಂಬುದನ್ನು ತಿಳಿಸಿಲ್ಲ. ಸಮಾಜದಲ್ಲಿನ ಅಭಿಪ್ರಾಯಗಳನ್ನು ಕೇಳಿ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಸಂಬಂಧ ನಡೆಯುತ್ತಿರುವ ಚರ್ಚೆಗಳನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಗಮನಿಸಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದರು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ನಾಮನಿರ್ದೇಶಿತನಾದವನಲ್ಲ. ಸಾಹಿತಿಗಳ ನಡುವೆ ಸ್ಪರ್ಧೆ ಮಾಡಿ ಗೌರವಾನ್ವಿತ ಮತದಾರರಿಂದ ಆಯ್ಕೆಯಾದವನು. ಅಧ್ಯಕ್ಷನಾಗಿ ಏನು ಮಾಡುತ್ತೇನೆಂದು ಪ್ರಣಾಳಿಕೆಯಲ್ಲಿ ತಿಳಿಸಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿ ನನ್ನ ವಿರುದ್ಧ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದ 20 ಮಂದಿಗೆ ಠೇವಣಿ ಕಳೆದುಕೊಳ್ಳುವಂತೆ ಮಾಡಿದ್ದೇನೆ ಎಂದರು. ಸಾಹಿತಿಗಳಲ್ಲದವರು, ಸಹೃದಯವಿಲ್ಲದವರು ಅಧ್ಯಕ್ಷರಾದರೆ ಸಾಹಿತ್ಯೇತರರು ಸಮ್ಮೇಳನಾಧ್ಯಕ್ಷರಾಗಲು ಅವಕಾಶ ನೀಡುತ್ತಾರೆ ಎಂಬ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎನ್.ಎಲ್. ಮುಕುಂದರಾಜ್ ಹೇಳಿಕೆಗೆ ತಿರುಗೇಟು ನೀಡಿದರು. ಬಿ ಶಿವಮೂರ್ತಿ ಶಾಸ್ತ್ರಿ, ಜಿ ನಾರಾಯಣ್, ಎಚ್.ಬಿ. ಬಾಲಯ್ಯ, ಹರಿಕೃಷ್ಣ ಕುನೂರು, ಪುಂಡಲೀಕ ಹಾಲಂಬಿ ಸಾಹಿತಿಗಳೇ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಲಿಲ್ಲವೇ? ನನ್ನ ವಿರುದ್ಧ ಹೇಳಿಕೆ ನೀಡುವ ಎನ್.ಎಲ್. ಮುಕುಂದರಾಜ್ ಚುನಾವಣೆಗೆ ಬರಲಿ, ಚುನಾವಣೆಯಲ್ಲಿ ಗೆಲ್ಲಲಿ ಎಂದು ಸವಾಲು ಎಸೆದರು. ವಿಚಾರಗಳು ಯಾವ ಗೋಷ್ಠಿಗಳು ನಡೀಬೇಕು ಅನ್ನುವಂತಹ ಚರ್ಚೆಗಿಂತ ಸಮ್ಮೇಳನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗಳು ಸಹಿತ ಸಾಹಿತಿಗಳಾಗಬೇಕು, ಸಾಹಿತಿಗಳಾಗಬಾರ್ದು, ಕನ್ನಡ ಕನ್ನಡಿಗ ಕರ್ನಾಟಕದ ಸೇವೆಯನ್ನು ಮಾಡಿರ್ತಕ್ಕಂಥ ಸಾಹಿತ್ಯೇತರಿಗೂ ಅವಕಾಶ ಸಿಗತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾಹಿತ್ಯ ಪರಿಷತ್ತಿನಿಂದ ಇದು ಪ್ರಾರಂಭ ಆಗಿಲ್ಲ. ಅಥವಾ ಅಧ್ಯಕ್ಷರ ನನ್ನಿಂದ ಇದು ಚರ್ಚೆ ಪ್ರಾರಂಭ ಆಗಿಲ್ಲ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ಈಗಾಗಲೇ ಕೆಲವು ಅಧ್ಯಕ್ಷರ ಮತ್ತು ಅಧ್ಯಕ್ಷರ ಆಕಾಂಕ್ಷಿಗಳ ಹೆಸರುಗಳನ್ನು ಮತ್ತು ಹಲವು ಸಾಹಿತ್ಯೇತರರ ಹೆಸರುಗಳನ್ನು ಸಾಹಿತ್ಯ ಪರಿಷತ್ತು ಮತ್ತು ನಾನು ಸೂಚಿಸಿದ್ದೇನೆ ಅಥವಾ ಅವರ ಹೆಸರುಗಳು ಚಲಾವಣೆಯಲ್ಲಿದೆ ಅನ್ನುವಂಥದ್ದು ಸಹಿತ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಸ್ಪಷ್ಟವಾಗಿ ಇದನ್ನು ನಿರಾಕರಿಸ್ತಾ ಸಾಹಿತ್ಯ ಪರಿಷತ್ತಾಗಲಿ ಅಥವಾ ನಾನಾಗಲಿ ಯಾವುದೇ ಹೆಸರನ್ನು ಇವತ್ತಿನವರೆಗೂ ಹೇಳಿಲ್ಲ.
जो चर्चे प्रारंभ आगे सहित साहित्य परिषत् अल नम साहित्य परिषत् अनेक संघटने जो व्यक्ति गौरवान्वित कन्नड कन्नडिगर कर्नाटक बग्गे चिंतन बंद ईर याकबार् याके परगण्सबार्द मनवी को ना किवियागे कण्णुगळन्न तेरे ना नोड़ता चर्चे आगे अवंतु नानेनो नामिनेट बंदवनल दयविट्टु अर्थमक मुकुंद राजु नन स्नितर नान नामिनेट बंदवनल याद सरकार वसूली मिटो ब अल अधिकार बंदीवन चुनाव निर्देशी नानून नानेनमती प्रणा के लिए तोर्सिदीनि अति हेच्चु अति दाखले अंकर अंतरदिंदु नरुद्ध इपत् जन नि ठेवणी कल्क कल्व नानून नानेनमती जन ओप्पिदारे आर मतना नानू मतना अद्विद हेल्ता चुना प्रजाप्रभुत्व अड़ी चुनाव बंदरतकंतव नानून एरने अल बू नान अदे हेतनी प्रश्ने बरते नानू मध्यम मदन मरीबे मध्यम बरबाड़े प्रश्न केल्बारे ना सिद्धतेकती बी शिवमूर्ति शास्त्री जी नारायणवर एच वि ज्वालानय्यनवर हरिकृष्ण पुनूरवर पुंडलिक हालंबेवर इवर साहित्य इवर इवर चुनाव लवा इवर मुखंद चुनाव के बरली चुनाव बरली यार बेड़ अंतर आज प्रजाप्रभुत्व बर चर्चे नानु नामेट आगे सरकार नामेटी नामेटी अधिकार तेजक बंदीवन नानु प्रजेल मध्यदे हम बंद कन्नड साहित्य परिषत् गौरवान्वित मतदार चुनायत बंदीतकंतवन अदे सर अद्ता साहित्य अद्वे ना हेतन नानी चर्चे नड़ीता नाके नानदे विवाद सुद्दिगोष्ठियल्लि पटेल पांडु मीरा शिवलिंगय्य हर्ष पण्णेदोड्डी कृष्णेगौड हुस्कूरु अप्पाजप्प सुजाता कृष्ण चंद्रलिंगु उपस्थितरिद्दरु ಮಂಡ್ಯದ ಹೊಸಹಳ್ಳಿಯಲ್ಲಿ ಗುಂಡಿ ಬಿದ್ದ ರಸ್ತೆಗೆ ನಾಟಿ ಹಾಕಿ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಗುಂಡಿ ಬಿದ್ದ ರಸ್ತೆಯಲ್ಲಿ ಭತ್ತದ ನಾಟಿ ಹಾಕಿ ನಗರಸಭೆ ಶಾಸಕರು ಹಾಗೂ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರಾದ ಹೊಸಹಳ್ಳಿ ಶಿವು ಮಾತನಾಡಿ ಹೊಸಹಳ್ಳಿ ರಸ್ತೆಯಲ್ಲಿ ನೂರಾರು ಗುಂಡಿಗಳಿದ್ದರೂ ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿಯಾಗಿಲ್ಲ ಮಂಡ್ಯದಿಂದ ಮಳವಳ್ಳಿ ಸೇರಿ ನೂರಾರು ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಜನಪ್ರತಿನಿಧಿಗಳ ಕಣ್ಣಿಗೆ ರಸ್ತೆ ಕಾಣುತ್ತಿಲ್ಲ ಗುಂಡಿಗಳ ಸಮಸ್ಯೆಯಿಂದ ನಿತ್ಯ ಜನರಿಗೆ ಕಿರಿಕಿರಿಯಾಗಿ ತೊಂದರೆಯಾಗುತ್ತಿದೆ ಎಷ್ಟೋ ಅಪಘಾತ ಸಂಭವಿಸಿದೆ ತಕ್ಷಣವೇ ನಗರಸಭೆ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ರಸ್ತೆ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿದರು ಏನಿಂದು ಸರ್ಯಂ ವಿಶ್ವೇಶ್ವರ ಗೆಳೆಯರ ಬಳಗ ಹೊಸಹಳ್ಳಿ ರಾಮನಳ್ಳಿ ವತಿಯಿಂದ ರಸ್ತೆ ಗುಂಡಿ ಬಿದ್ದೈತೆ ಒಂದು ವರ್ಷ ಆದ್ರೂ ಅಷ್ಟು ಕೋಟಿ ಬಂತು ಇಷ್ಟು ಕೋಟಿ ಬಂತು ಅಂತ ಎಂಎಲ್ಎ ಹೇಳ್ತಾವ್ರೆ
ಉಸ್ತುವಾರಿ ಸಚಿವರು ಹೇಳ್ತಾವ್ರೆ, ಜಿಲ್ಲಾಡಳಿತ ಹೇಳ್ತಾ ಇದೆ, ಎಂ ಎಲ್ ಎ ಹೇಳ್ತಾವ್ರೆ, ಆದರೂ ಗುಂಡಿನೇ ಮುಚ್ಚುತ್ತಾ ಇಲ್ಲಿ ದಿನನಿತ್ಯ ನೂರಾರು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಓಡಾಡ್ತಾರೆ. ಅವ್ರಿಗೆ ನಿನ್ನೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲೇ ಗುಂಡಿಗೆ ಬಿದ್ದು ಇಲ್ಲಾಯಿತು. ಹಾಗಾಗಿ ದಯಮಾಡಿ ಎಂ ಎಲ್ ಎ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಉಸ್ತುವಾರಿ ಸಚಿವರು ಆಗ್ಬೋದು, ಕೂಡಲೇ ರಸ್ತೆ ಅಭಿವೃದ್ಧಿ ಮಾಡಿ ಕಾಮಗಾರಿ ಮಾಡಿ ರಸ್ತೆನ ಬೇಗ ರೆಡಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಂತ ಎಂ ಎಲ್ ಎ ಆಗ್ಬೋದು, ಚೌರಾಯಸ್ವಾಮಿ ಉಸ್ತುವಾರಿ ಸಚಿವರು ಆಗ್ಬೋದು, ಅವ್ರಿಗೆ ಆಗ್ರಹಿಸ್ತೀನಿ. ಇದು ಇನ್ನೊಂದೇನಂತಂದರೆ ಇದೇ ರೋಡ್ ರಸ್ತೆಯಲ್ಲಿ ಕೊಳ್ಳೇಗಾಲ, ಕಿರ್ಗಾವಲು, ಮಳವಳ್ಳಿ, ಮಾದಪ್ಪನ ಬೆಟ್ಟವರೆಗೂ ಹೋಗ್ತಾರೆ. ದಿನನಿತ್ಯ ಸಾವಿರಾರು ಭಕ್ತರು ಹೋಗ್ತಾರೆ. ಹಾಗಾಗಿ ಬೇಗ ಇದನ್ನು ದುರಸ್ತಿ ಮಾಡಿ ರೆಡಿ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ. ಇವತ್ತು ಈ ಗುಂಡಿ ಮುಚ್ಚದ ನಗರಸಭೆ ಜಿಲ್ಲಾಡಳಿತ ಅವರ ವಿರುದ್ಧ ರಸ್ತೆಯಲ್ಲಿ ಗುಂಡಿ ಮುಚ್ಚಿಲ್ಲ ಅಂದ್ಬಿಟ್ಟು ಭತ್ತದ ನಾಟಿ ಮಾಡಿ ನಾವು ಪ್ರತಿಭಟಿಸಿದ್ದೀವಿ. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಕರ್ನಾಟಕ ಸಂಘದ ವತಿಯಿಂದ ನೀಡಲಾಗುವ ಬಿಹೆಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ, ನಂಜಮ್ಮ ಮೋಟೇಗೌಡ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಕೆಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅಕ್ಟೋಬರ್ 19ರ ಸಂಜೆ 4 ಗಂಟೆಗೆ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಚಂದಗಾಲು ಲೋಕೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಹೆಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿಗೆ ಪಾಂಡವಪುರದ ವಿದ್ಯಾ ಪ್ರಚಾರ ಸಂಘದ ಪರವಾಗಿ ಕೆವಿ ಬಸವರಾಜು, ನಂಜಮ್ಮ ಮೋಟೇಗೌಡ ಸಮಾಜ ಸೇವಾ ಪ್ರಶಸ್ತಿಗೆ ಮಂಗಲಯಂ ಯೋಗೀಶ್, ಕೆಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿಗೆ ಸೋಮಣ್ಣ ಪಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಡಿಸಿ ತಮ್ಮಣ್ಣ ವಹಿಸಲಿದ್ದು, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಪ್ರಶಸ್ತಿ ಪ್ರದಾನ ಮಾಡುವರು. ಸಂಘದ ಕಾರ್ಯದರ್ಶಿ ಚಂದಗಾಲು ಲೋಕೇಶ್ ಅಭಿನಂದನಾ ನುಡಿಗಳನ್ನಾಡಲಿದ್ದು, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ, ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು, ಗ್ರಾಮ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಬಿಎಂ ರಘು ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು. ಈಗಾಗಲೇ 16 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಗಾಂಧಿವಾದಿ ಅಕ್ಷರದಾತ ಬಿ ಎಚ್ ಮಂಗೇಗೌಡರ ಹೆಸರಿನಲ್ಲಿ ಪ್ರತಿ ವರ್ಷ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ. ಈ ಬಾರಿಯೂ ಕೂಡ ಶಿಕ್ಷಣ ಕ್ಷೇತ್ರದ ಒಂದು ಮಹತ್ವದ ಸಂಸ್ಥೆ ಏನು ಪಾಂಡವಪುರದ ಗ್ರಾಮ ವಿದ್ಯಾಭಾರತಿ ಅಂತಕ್ಕಂಥ ಆ ಶಿಕ್ಷಣ ಸಂಸ್ಥೆಗೆ, ವಿಜಯ ಕಾಲೇಜ್ ಅಂತ ಏನು ಕರಿತೀವಿ ಆ ಸಂಸ್ಥೆಗೆ ಇವತ್ತು ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ್ ಅವರು ಅದನ್ನು ಆ ಸಂಸ್ಥೆಯ ಪರವಾಗಿ ಸ್ವೀಕರಿಸಲಿದ್ದಾರೆ. ಹಾಗೆ ಇನ್ನೊಂದು ಪ್ರಶಸ್ತಿ, ಶಿಕ್ಷಕ ಪ್ರಶಸ್ತಿ, ಕೆ ಟಿ ಶ್ರೀಕಂಠೇಗೌಡರು ತಮಗೆಲ್ರಿಗೂ ಗೊತ್ತಿರತಕ್ಕಂಥವರು, ದಕ್ಷಿಣ ಪದವೀಧರ ಕ್ಷೇತ್ರದ ಪ್ರತಿನಿಧಿಯಾಗಿ 2 ಬಾರಿ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದ್ದಂಥವರು, ಅವರ ಹೆಸರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ಮೈಸೂರಿನ ಏನು ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸೋಮಣ್ಣ ಅವರಿಗೆ, ಪಿ ಸೋಮಣ್ಣ ಅವರಿಗೆ ಈ ಬಾರಿ ನಾವು ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದೇವೆ. ಹಾಗೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟು ತಮಗೆಲ್ರಿಗೂ ಗೊತ್ತಿದೆ. ಅವರ ಸುಪುತ್ರರಾಗಿರ್ತಕ್ಕಂಥ ಕೆ ಟಿ ಹನುಮಂತಣ್ಣ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಆ ನಂಜಮ್ಮ ಮೋಟೇಗೌಡರ ಹೆಸರಿನಲ್ಲಿ ಕೂಡ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಆ ಸಮಾಜ ಸೇವಾ ಪ್ರಶಸ್ತಿಯನ್ನು ಮಂಗಲದ ಯೋಗೇಶ್ ಅವ್ರಿಗೆ ಈ ಬಾರಿ ಆ ಪ್ರಶಸ್ತಿಯನ್ನು ಕೊಡ್ಮಾಡಲಾಗ್ತಾ ಇದೆ. ಹಾಗೆಯೇ ಈ ಎಲ್ಲ ಪರಿಚಿತರ ಸಂಕ್ಷಿಪ್ತ ಮಾಹಿತಿಯನ್ನು ನಾವೀಗ ತಮಗೆ ನೀಡಿರ್ತಕ್ಕಂಥ ಆಹ್ವಾನ ಪತ್ರಿಕೆಯಲ್ಲಿ ಈಗಾಗಲೇ ತಮಗೆ ಒದಗಿಸಿದ್ದೇವೆ. ಆದರೂ ನನ್ನ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರೆ ನಾನು ಹೇಳೋದಕ್ಕೆ ಏನಾದರೂ ಮಾಹಿತಿ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಾಕಷ್ಟು ಮಾಹಿತಿಯನ್ನು ಓದಿದ್ದೇವೆ, ಅಲ್ಲ ಸಂಕ್ಷಿಪ್ತ ಮಾಡಿ ಆ ಇನ್ವಿಟೇಷನಲ್ಲಿ ಬರೆದಿದ್ದೀವಿ. ಹಾಗಾಗಿ ಇವರು 3 ಜನ ತಮ್ಮದೇ ಆದಂಥ ಕೊಡುಗೆಯನ್ನು ಅವರವರ ಕ್ಷೇತ್ರಗಳಿಗೆ ಕೊಟ್ಟಿರ್ತಕ್ಕಂಥವ್ರು. ಏನು ಮಂಗಲ ಯೋಗೇಶ್ವರ ಬಗ್ಗೆ ನಾನೇನು ತಮಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗೇ ಇಲ್ಲ. ಮಂಗಲದಲ್ಲಿ ಏನು ಪರಿಸರ ರೂರಲ್ ಡೆವಲಪ್ಮೆಂಟ್ ಆ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು, ಹಾಗೆಯೇ ಏನು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮಮತೆಯ ಮಡಿಲು ಅನ್ನುವಂಥ ಯೋಜನೆಯ ಅಡಿಯಲ್ಲಿ ಆ ರೋಗಿಗಳಿಗೆ, ಹಾಗೆಯೇ
ರೋಗಿಗಳ ಜೊತೆಗೆ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಜನರಿಗೆ ಆ ಅನ್ನ ಕೊಡ್ತಕ್ಕಂಥ ಮಧ್ಯಾಹ್ನದ ಅವಧಿ ಬೆಳಗಿನ ಅವಧಿ ಏನು ಅನ್ನದಾಸೋಹವನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಿಮಗೆಲ್ರಿಗೂ ನಮ್ಮೆಲ್ರಿಗೂ ತಿಳಿದಿರ್ತಕ್ಕಂಥದ್ದೇ. ಯಾವುದೇ ನಿಯತವಾದಂಥ ಅನುದಾನ ಇಲ್ಲದೇ ಇದ್ದರೂ ಕೂಡ ಅವರು ಗಂಡ ಹೆಂಡತಿಯರು ಇಬ್ಬರೂ ಕೂಡ ಶ್ರೀಮತಿ ಅರುಣ ಅವರು ಮತ್ತು ಮಂಗಳಾ ಯೋಗೇಶ್ ಅವರು ಪರಿಶ್ರಮದಿಂದ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಭಾರಿ ನಿಸ್ಪೃಹವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ನಾವು ಈ ಸಾರಿ ಅವರಿಗೆ ಏನು ನಂಜಮ್ಮ ಮೋಟೇಗೌಡರ ಹೆಸರಿನಲ್ಲಿ ಕೊಡ್ತಕ್ಕಂಥ ಸಮಾಜ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಇನ್ನು ಸೋಮಣ್ಣ ಅವರು ತಮಗೆಲ್ರಿಗೂ ಅಷ್ಟಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ಅವರು ಒಂದು ಸಂಸ್ಥೆ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅದೇ ಪೂರ್ಣ ಮನೆಯೂ ಅದೇನೆ ಎಲ್ಲವೂ ಅದೇನೇ ಅಗಿಸ್ಕೊಂಡು ಆ ಕಾಲೇಜಿಗೆ ಬಂದ ಮೇಲೆ ಅವರು ಪ್ರಾಂಶುಪಾಲರಾದ ಮೇಲೆ ಅಲ್ಲಿಯ ದಾಖಲಾತಿ ಹಾಜರಾತಿ ತುಂಬ ಚೆನ್ನಾಗಿ ಉತ್ತಮಗೊಳ್ಳುತ್ತದೆ. ಹಾಗೆಯೇ ಭೌತಿಕವಾಗಿ ಕೆಲವು 4-5 ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಿಸ್ತಾರೆ. ಒಳ್ಳೆ ಫಲಿತಾಂಶವನ್ನು ತಂದಿದ್ದಾರೆ. ಆ ಕಾಲೇಜನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಅವರ ದೀರ್ಘವಾಗಿ ಅವರ ಸೇವೆಯನ್ನು ನೋಡಿದ್ರೆ ಮೆಚ್ಚುವಂಥದ್ದು. ಹಂಗಾಗಿ ಈ ಸಾರಿ ನಾವು ಕೆ ಟಿ ಶ್ರೀಕಂಠೇಗೌಡರ ಹೆಸರಿನಲ್ಲಿ ಕೊಡ್ತಕ್ಕಂಥ ಆ ಶಿಕ್ಷಕ ಪ್ರಶಸ್ತಿಯನ್ನು ಆ ಪಿ ಸೋಮಣ್ಣ ಅವರಿಗೆ ಸನ್ಮಾನ ಪಿ ಸೋಮಣ್ಣ ಅವರಿಗೆ ನಾವು ಈ ಸಾರಿ ಕೊಡ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳಿದಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1946 ಪ್ರಾರಂಭ ಆಗಿರ್ತಕ್ಕಂಥದ್ದು ಆ ವಿಜಯ ಕಾಲೇಜು. ಮೊದಲಿಗೆ ಪ್ರೌಢಶಾಲೆ, ಆನಂತರದಲ್ಲಿ ಕಾಲೇಜು, ಆನಂತರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ, ಹಾಗೆಯೇ ಫ್ರೀ ಕೆ ಜಿಯಿಂದ ಪದವಿ ಹಂತದವರೆಗೂ ಕೂಡ ಇವತ್ತು 1,500 ಹೆಚ್ಚು ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ಆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಅನೇಕ ನಾಡಿನ ಅನೇಕ ಹುದ್ದೆಗಳಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅದು ಮುನ್ನಡ್ಕೊಂಡು ಬರ್ತಾ ಇದೆ. ಅದರ ಸಂಸ್ಥೆ ಅಧ್ಯಕ್ಷರು ಇವತ್ತಿನ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಎಸ್ ಪುಟ್ಟರಾಜನ್ ಅವರೇ ಇದ್ದಾರೆ. ಹಾಗಾಗಿ ಅವರೆಲ್ಲರ ಒಟ್ಟಾರೆ ಸಾಂಘಿಕ ಪ್ರಯತ್ನವಾಗಿ ಆ ಸಂಸ್ಥೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ. ಅವ್ರಿಗೆ ಆ ಶಿಕ್ಷಣ ಸಂಸ್ಥೆಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಡಿ ಎಚ್ ಮಂಗೇಗೌಡರ ಹೆಸರು ಪ್ರಶಸ್ತಿಯನ್ನು ನಾವು ಆ ಸಂಸ್ಥೆಗೆ ಪ್ರದಾನ ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ನಿರ್ದೇಶಕರಾದ ನಾಗಪ್ಪ, ಸೋಮಶೇಖರ್ ಇದ್ದರು. ರಾಜ್ಯದ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಸಂಬಂಧ ಎಜೆ ಸದಾಶಿವ ಆಯೋಗದ ವರದಿ ಹಾಗೂ ಜಾತಿ ಜನಗಣತಿ ಹೆಚ್ ಕಾಂತರಾಜ್ ಆಯೋಗದ ವರದಿಗಳನ್ನು ಜಾರಿ ಮಾಡುವಂತೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ವೆಂಕಟಗಿರಿಯಯ್ಯ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ನ್ಯಾಯಾಲಯ ಆದೇಶ ನೀಡಿದ್ದರೂ ರಾಜ್ಯ ಸರ್ಕಾರ ಜಾರಿಗೆ ಮುಂದಾಗದೇ ಇರುವುದು ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೆಚ್ ಕಾಂತರಾಜು ಆಯೋಗ ರಚಿಸಿ ಜಾತಿ ಗಣತಿ ನಡೆಸಿದ್ದು ಜಾತಿ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹೀನವಾಗಿದೆ ಎಂಬುದನ್ನು ಗುರುತಿಸಿದ್ದು ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಈ ವರದಿಗಳ ಬಗ್ಗೆ ಸಚಿವ ಸಂಪುಟ ಹಾಗೂ ವಿಧಾನಸಭೆಯಲ್ಲಿ ಚರ್ಚಿಸಿ ಶೋಷಿತ ಸಮುದಾಯಕ್ಕೆ ಸಮಪಾಲು ನೀಡುವ ಗುರುತರ ಜವಾಬ್ದಾರಿ ಮೆರೆಯುವಂತೆ ಆಗ್ರಹಿಸಿದರು. ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಒಂದು ಶೋಷಿತ ತಳ ಸಮುದಾಯಗಳ ಅಭ್ಯುದಯಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಮನುಷ್ಯ ಸಂಘಜೀವಿ, ಈ ಮಾನವ ಹಂಚಿ ಉಣ್ಣೋ ಗುಣವನ್ನು ಬೆಳೆಸ್ಕೊಂಡಿದ್ದಾನೆ. ಆದರೆ ಈ ಮಧ್ಯೆ ಕೆಲವರು ದೋಚುಣ್ಣುವಂಥ ಒಂದು ಸಂದರ್ಭವನ್ನು ತಂದು ಒಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನದಲ್ಲಿ ಎಲ್ಲರೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಎಲ್ಲರೂ ಹಂಚುಣ್ಣತಕ್ಕಂಥ ಒಂದು ನೀತಿಯನ್ನು ಭಾರತ ಸಂವಿಧಾನದಲ್ಲಿ ಅಡಕಗೊಳಿಸಲಾಗಿದೆ. ಆದರೂ ಕೂಡ ಕೆಲವರು ದೋಚುಣ್ಣವರು ಏನು ಮಾಡ್ತಾರೆ ಅಂದರೆ ಎಲ್ಲ ಸಮಾಜದ ಬಹುಸಂಖ್ಯಾತ ಜನರನ್ನ ವಂಚಿಸ್ತಕ್ಕಂಥ ಕೆಲವು ಅನಾಹುತಗಳು, ಘಟನೆಗಳು ನಡೆಸಿದ್ರಿಂದ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಇವತ್ತು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಸಮಾನತೆ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಭಾರತದ ಸಂವಿಧಾನದ ಆಶಯದ ಪೂರ್ವಕವಾಗಿ ಸರ್ಕಾರಗಳು ಯೋಜನೆಗಳನ್ನು ಮತ್ತು ನೀತಿಗಳನ್ನು ಜಾರಿಗೊಳಿಸದೇ ಇರೋದೇ ಕಾರಣ. ಆ ಕಾರಣಕ್ಕಾಗಿ ಇವತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಾವು ಮನವಿ ಮಾಡ್ತಾ ಇರೋದೇನೆಂದರೆ, ಬಹಳ ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳ ಪಟ್ಟಿಯಲ್ಲಿರ್ತಕ್ಕಂಥ ಮೀಸಲಾತಿ ಪಟ್ಟಿಯಲ್ಲಿರ್ತಕ್ಕಂಥ ಜನರಿಗೆ ಮೀಸಲಾತಿ ವರ್ಗೀಕರಣ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಸಮಾನವಾದ ಹಂಚಿಕೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದರ ಪೂರ್ವಕವಾಗಿ
ಸದಾ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಇದರ ಪೂರ್ವಕವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇವೆಲ್ಲವೂ ಇದ್ದಾಗ್ಯೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವು ಒಂದು ಚುನಾವಣಾ ಮ್ಯಾನಿಫೆಸ್ಟೋದಲ್ಲೂ ಕೂಡ ಇದನ್ನು ಸೇರಿಸಿದ್ದಾರೆ, ನಾವು ಒಳಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಇವತ್ತು ಈ ಒಂದು ಒಳಮೀಸಲಾತಿಯನ್ನು ಜಾರಿ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇವರೇ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಎಚ್ ಕಾಂತರಾಜು ಆಯೋಗದ ನೇತೃತ್ವದಲ್ಲಿ ಇವರೇ ನೂರಾರು ಕೋಟಿಯನ್ನು ಖರ್ಚು ಮಾಡಿ ಜಾತಿ ಜನಗಣತಿಯನ್ನು ಮಾಡಿಸಿದ್ದಾರೆ. ಯಾವ್ಯಾವ ಜಾತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಹೀನವಾಗಿದ್ದಾವೆ ಅಂತಕ್ಕಂಥದ್ದನ್ನು ಗುರುತಿಸಿದ್ದಾರೆ. ನೂರಾರು ಕೋಟಿ ಖರ್ಚು ಮಾಡಿ ಈ ಶೋಷಿತ ತಳ ಸಮುದಾಯಗಳ ಬದುಕು ಬವಣೆಗಳ ಬಗ್ಗೆ ಒಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕಾಗಿದೆ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿ ನೊಂದ ಶೋಷಿತ ಮತ್ತು ಅವಕಾಶ ವಂಚಿತ ಜನಗಳಿಗೆ ಭಾರತದ ಸಂವಿಧಾನದ ಕಲಂ 38-39 ಪ್ರಕಾರ ಸಮಬಾಳು ಸಮಪಾಲನ್ನು ಕೊಡ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ಈ ನಮ್ಮ ಆಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕಿದೆ. ಈ ರಾಜ್ಯ ಸರ್ಕಾರ ಇಂಥ ಅತ್ಯಂತ ಪ್ರಮುಖವಾದಂಥ ತಳ ಸಮುದಾಯಗಳ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನಾಶ ಮಾಡ್ತಕ್ಕಂಥ ತತ್ಸಾರ ಮಾಡಿ ಇವ್ರ ಬದುಕನ್ನು ಮೂರಾ ಬಟ್ಟೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಾವು ದಯಮಾಡಿ ಜಾತಿ ಜನಗಣತಿ ಸಮೀಕ್ಷೆಯ ವರದಿ ಮತ್ತು ಪರಿಶಿಷ್ಟರ ಮೀಸಲಾತಿ ಒಳಮೀಸಲಾತಿ ವರದಿಯನ್ನು ಜಾರಿ ಮಾಡಿ, ಇಲ್ಲದಿದ್ದರೆ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಘೋಷಣೆಯೊಂದಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್, ಕೆರಗೋಡು ಉಪಾಧ್ಯಕ್ಷ ಬಿ ಆನಂದ್, ಪುಟ್ಟಸ್ವಾಮಿ, ಮುತ್ತುರಾಜ್ ಇದ್ದರು.